ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ ಕೊನೆಯ ಪಾದ, ನಾಲ್ಕನೇ ಪಾದ ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಇದೇ ಅನುರಾಧ ನಕ್ಷತ್ರನೇ ಆಗಿದೆ. ಅವರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ಇವರಿಗೆ ಮೂರನೇ ಮನೆಯಲ್ಲಿ ಶನಿ, ನಾಲ್ಕನೇ ಮನೆಯಲ್ಲಿ ಗುರು. ಇದು ಅನುಕೂಲ, ಶತ್ರು ದಮನ, ಶತ್ರುಗಳನ್ನೆಲ್ಲ ನಿಗ್ರಹಿಸ್ತಕ್ಕಂತ ಒಳ್ಳೆ ಯೋಗ ಬರುತ್ತೆ. ಇವರ ಶತ್ರುಗಳೆಲ್ಲ ನಾಶ ಆಗ್ತಾರೆ. ಇವರ ಹೆಸರು ಮತ್ತೆ ಹೆಚ್ಚು ಮುಂದೆ ಹೋಗಿ ಆ ಇಂಟರ್ನ್ಯಾಷನಲ್ ಫೇಮಸ್ ಆಗ್ತದೆ. ತುಲಾ ರಾಶಿಯಲ್ಲಿ, ವೃಶ್ಚಿಕ ರಾಶಿಯಲ್ಲಿ ಯಾರ್ಯಾರು ಹುಟ್ಟಿದ್ದೀರಿ, ನೀವು ಹೈಯರ್ ಎಜುಕೇಶನ್ ಒಳ್ಳೆ ಟೈಮು. ಈಗ ನೀವು ಈಗಾಗಲೇ ಗ್ರಾಜ್ಯುಯೇಷನ್ ಪಾಸ್ ಮಾಡಿದ್ರೆ ಬೇರೆ ದೇಶಕ್ಕೆ ಓದಕ್ಕೆ ಹೋಗ್ರಿ, ಜರ್ಮನಿಗೆ ಹೋಗಿ, ಅಮೆರಿಕಕ್ಕೆ ಹೋಗಿ, ಇಂಗ್ಲೆಂಡ್ ದೇಶಗಳಿಗೆ ಹೋಗಿ, ಪಶ್ಚಿಮ ದಿಕ್ಕಿಗೆ ಪ್ರಯಾಣ ಮಾಡ್ರಿ, ಯುರೋಪಿಯನ್ ಕಂಟ್ರೀಸ್ ಹೋಗಿ, ಎಲ್ಲವೂ ನಿಮ್ಗೆ ಅನುಕೂಲ ಕೊಡ್ತಾರೆ. ನಿಮಗೆ ರಾಹು ನೋಡಿ, ಈಗ ಅವನು ನೀಚನಾಗಿ ಅಲ್ಲ, ಉಚ್ಚನಾಗಿ ಲಗ್ನದಿಂದ ಏಳನೇ ಮನೆಯಲ್ಲಿ, ಕೇತು ಉಚ್ಚನಾಗಿ ನಿಮ್ಮ ಮನೆಯಲ್ಲಿ. ರಾಹು ಕೇತುಗಳ ಈ ಉಚ್ಚತ್ವದಿಂದ ನಿಮಗೆ ಏನಾಗುತ್ತೆ, ಹೊಸದಾಗಿ ಅನಿರೀಕ್ಷಿತವಾಗಿ ಕೆಲಸದಲ್ಲಿ ಬದಲಾವಣೆ ಬಂದಿಲ್ಲ, ತಕ್ಷಣ ನಿಮಗೆ ಒಳ್ಳೆ ಪ್ರಮೋಷನ್ ಇತ್ಯಾದಿಗಳು ಬಂದ್ಬಿಡುತ್ತೆ. ನಿಮ್ಮ ಕೆಳಗಿನ ಆಫೀಸರ್ಗಳನ್ನ ಹಿಂದಾಕಿ ನೀವು ತಕ್ಷಣ ಮೇಲ್ ಹೋಗುವಂತ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ. ಸಡನ್ ಡೆವಲಪ್ಮೆಂಟ್ಸ್ ನಿಮ್ಮ ಲೈಫ್ ಅಲ್ಲಿ ಬಹಳ ಆಗುತ್ತೆ ಈ ವರ್ಷ. ಆಮೇಲೆ ದೂರ ಪ್ರಯಾಣ ಜಾಸ್ತಿ ಆಗ್ಬೋದು, ಸುಮಾರು 300-400 ಕಿಲೋಮೀಟರ್ ಓಡಾಡೋದು ಬರೋದು, ಹೋಗೋದು ಬರೋದು, ಹೋಗೋದು ಬರೋ ಶಂಟಿಂಗ್ ಜಾಸ್ತಿ ಆಗ್ಬೋದು. ಆಮೇಲೆ ಅನಿರೀಕ್ಷಿತವಾಗಿ ನಿಮಗೆ ಹಣದ ಯೋಗಗಳು ಪ್ರಾಪ್ತಿ ಆಗ್ಬೋದು. ಲಾಟ್ರಿ ಗಿಟ್ರಿಯಿಂದನು, ಸಟ್ಟ ಜೂಜು ಇತ್ಯಾದಿಯಿಂದನು, ಆನಂತರ ಶೇರ್ ಟ್ರೇಡಿಂಗ್ ಇತ್ಯಾದಿಯಿಂದ ಹಣಗಳು ಚೆನ್ನಾಗಿ ಬರ್ತಕ್ಕಂಥ ಚಾನ್ಸಸ್ಸು ತುಲಾ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಇದೆ.